ನೋಡಿ, ಅಲ್ಲಿ ನಿಮಗೊಂದು ಏರ್ ಬಲೂನ್ ತರ ಏರ್ ಬಲೂನ್ ಕಾಣ್ತಾ ಇದೆ, ಅದು ಇದೆ ಅನ್ಕೋತೀನಿ ಎಲ್ಲ. ಒಳ್ಳೆ ವ್ಯೂ ಇಲ್ಲಿಂದ. ಸೊ ಈ ಕಂಪ್ಲೀಟ್ ಸಿಟಿ ಇಲ್ಲೇನಿದೆ, ಇಲ್ಲಿ ರಾತ್ರಿ ಹೊತ್ತಂತೂ ಒಳ್ಳೆ ವ್ಯೂ. ಫುಲ್ ಲೈಟ್ ಆನ್ ಮಾಡಿದಾಗ ಫುಲ್ಲು ನೋಡಿ ನಿಮಗೆ ಅಲ್ಲಿ ಟಾಪಿಂದ ಬೀಳ್ತಾ ಇರೋದು ಫುಲ್ಲು ಕಂಪ್ಲೀಟ್. ಏನಿದೆ ನಿಮಗೆ ಇದು ಸಿಟಿ ಮಧ್ಯದಲ್ಲಿದೆ, ಅಡಿಮೇಲೇನೆ ಸಿಟಿ. ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನನಗಿಲ್ಲಿ ಮಾರ್ನಿಂಗು, ನೀವು ಯಾವಾಗ ವೀಡಿಯೋ ನೋಡ್ತಾ ಇದ್ರೋ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಕೇರಳ ರೈಡ್ನ ಡೇ 3. ಲಾಸ್ಟ್ ವ್ಲಾಗು ನೀವು ಕಲರಿ ಕ್ಷೇತ್ರದ್ದು ನೋಡಿದ್ರಿ. ಸೊ ನಿನ್ನೆ ನೈಟು ಮುಗಿಸ್ಕೊಂಡು ಬಂದು ಮುನ್ನಾರ್ಗೆ ಅಲ್ಲೇ ಊಟ ಮಾಡಿ ಮತ್ತೆ ಮೊನ್ನೆ ಸ್ಟೇ ಆಗಿದ್ದ ರೂಮಲ್ಲೇ ಸ್ಟೇ ಆದ್ವಿ. ಸೊ ಇವತ್ತು ಬೆಳಗ್ಗೆ ಎದ್ದು ಈಗ ಇಡುಕ್ಕಿ ಕಡೆ ಹೊರಟಿದ್ದೀವಿ. ಸೊ ಇದು ಇಡುಕ್ಕಿ ಡಿಸ್ಟ್ರಿಕ್ಟು ಮುನ್ನಾರ್ದು. ಸೊ ಆ ಕಡೆಗೆ ಹೊರಟಿದ್ದೀವಿ. ಸೊ ಇಡುಕ್ಕಿಗೆ ಹೋಗಿ ಇವತ್ತು ಇಡುಕ್ಕಿಲಿ ಏನೇನು ಪ್ಲೇಸಸ್ ಇದೆ, ಪ್ಲೇಸಸ್ಸು ಅನ್ನೋಕ್ಕಿಂತ ಒಂದು ಫಾಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫಾಲ್ಸಲ್ಲಿ ಆಟ ಆಡಿಕೊಂಡು ಇವತ್ತಿನ ಡೇ ಕಂಪ್ಲೀಟ್ ಮಾಡೋಣ ಅಂತ. ಆಮೇಲೆ ಇಡುಕ್ಕಿಲಿ ಇನ್ನೂ ಒಂದು ಏನೋ ಪ್ಲೇಸು, ಒಂದು ಇದು ಕೂಡ ಡ್ಯಾಮೇ, ಇವನೇನು ಬರೀ ಡ್ಯಾಮ್ ತೋರಿಸ್ತಾನೆ ಅನ್ಕೋಬಿಡಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಆರ್ಚ್ ಡ್ಯಾಮ್ ಅಂತೇನೋ, ಕಂಪ್ಲೀಟ್ ಒಂಥರ ಶೇಪೇ ಅದು, ನೀರು ಸಕ್ಕದಾಗಿದೆ ನೋಡೋಕ್ಕೆ. ಇದನ್ನು ನೋಡೋಣ ಒಂದ್ಸಲಿ ಅಂತ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಇಡುಕ್ಕಿ ಕಡೆ ಹೊರಟಿದ್ದೀವಿ. ಸೊ ಇಡುಕ್ಕಿಯಿಂದ ಮತ್ತೆ ನಮ್ಮದು ಜರ್ನಿ ಕಂಟಿನ್ಯೂ ಆಗುತ್ತೆ ಆ ಕೋಸ್ಟಲ್ ರೀಜನ್ ಸೈಡ್ಗೆ. ಸೊ ಈಗ ಆನ್ ದಿ ವೇ ಹೋಗ್ತಾ ಅಡಿಮಾಲೆ ಹೋಗ್ತೀವಿ. ಸೊ ಅಲ್ಲಿ ಒಂದು ಫಾಲ್ಸ್ ಹೋಗೋಣ ಅಂತ ಪ್ಲ್ಯಾನು. ಆ ಫಾಲ್ಸ್ ವಾಟರ್ ಫಾಲ್ಸು ಕಂಪ್ಲೀಟ್ ಸಿಟಿ ಮಧ್ಯದಲ್ಲಿದೆ, ಸಿಟಿ ಮಧ್ಯದಲ್ಲಿ ಫ್ಲೋ ಆಗುತ್ತೆ ಆ ಫಾಲ್ಸು. ಸೊ ಈಗ ಆ ಫಾಲ್ಸ್ ಹೋಗೋಣ ಅಂತ ಪ್ಲ್ಯಾನು. ಸೊ ರೂಮಿಂದ ಈಗೆಲ್ಲ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ. ನಿಮಗೆ ಚೆಕ್ಔಟ್ ಮಾಡ್ಕೊಂಡು ಅಲ್ಲೇ ರೂಮ್ ಪಕ್ಕದಲ್ಲೇ ಇನ್ನೊಂದು ವೆಜ್ ಹೋಟ್ಲ್ ಏನೋ ಇತ್ತು, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದ್ದೀವಿ ಈಗ ಈ ಕಡೆಗೆ. ಈ ಕಡೆ ರೂಟ್ ಕೂಡ ಅಷ್ಟೇ, ವ್ಯೂ ಅಷ್ಟೇ ಸಖತ್ತಾಗಿದೆ. ನಮ್ಮ ಮುಂದೆ ಇನ್ನೊಂದು ಯಾವುದೋ ಎರಡು ಕರ್ನಾಟಕ ಬೈಕ್ ಬೇರೆ ಹೋಗ್ತಾಯಿದೆ, ಯಾರು ಗೊತ್ತಿಲ್ಲ. ವ್ಯೂ ನೋಡಿ ಏನು ಸಖತ್ತಾಗೈತೆ, ನೀವು ಹಂಗೆ ವ್ಯೂ ಎಂಜಾಯ್ ಮಾಡಿ. ವ್ಯೂ ಏನು ಸಖತ್ತಾಗೈತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿ, ಹಂಗೆ ವ್ಯೂ. ಆ ಕಡೆ ಎಲ್ಲ ಮೋಡ ಹಿಂಗೆ ಕವರ್ ಆಗಿದೆ ನೋಡಿ. ನಿಮ್ಗೆ ಇಲ್ಲಿ ಜಾಗದಲ್ಲಿ ಏನು ಸಿಗುತ್ತೋ ಇಲ್ವೋ, ಈ ಸೀಸನಲ್ಲಂತೂ ಒಳ್ಳೆ ವ್ಯೂ ಮಾತ್ರ ಸಿಗುತ್ತೆ, ಸಖತ್ತಾಗಿದೆ. ಇಲ್ಲಿಂದ ವ್ಯೂ ನೋಡಿ, ಫುಲ್ಲು ಸುತ್ತಲೂ ಎಷ್ಟು ಬೆಟ್ಟ ಐತೆ, ಎಲ್ಲ ಬೆಟ್ಟನೂ ಹೆಂಗೆ ಕಾಣಿಸುತ್ತೆ ನೋಡಿ ಆ ಮೇಲ್ಗಡೆ ಕ್ಲೌಡ್ಸು, ಏನು ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಈ ರೆಸಾರ್ಟ್ ನೋಡಿ, ಮಿಸ್ಟಿ ಮೌಂಟೇನ್ ರೆಸಾರ್ಟ್ ಅಂತ, ಏನು ಸಖತ್ತಾಗಿದೆ ಗೊತ್ತಾ. ಸ್ವಲ್ಪ ಹೆವಿ ಕಾಸ್ಟ್ಲಿನೇ, ಬರೋಕೆ ಯಾರೋ ಇಷ್ಟ ಇದ್ದರೆ ಬೇಕಾದ್ರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಬರ್ಬೋದು. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಸೊ ಇದು ನಿಮಗೆ ಮೂನಾರಿಂದ ಕರೆಕ್ಟಾಗಿ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಏನೋ ಇದೆ. ಸೊ ಇಲ್ಲಿ ಡಿವಿಯೇಷನ್ ಬರುತ್ತೆ, ಇಲ್ಲಿ ಲೆಫ್ಟ್ ಹೋದರೆ ಇಡುಕ್ಕಿ, ಡೈರೆಕ್ಟಾಗಿ ಹೋಗ್ತೀವಿ. ಹಿಂಗೆ ಸ್ಟ್ರೈಟ್ ಹೋದರೆ ಅಡಿಮಲಿ ಅಂತ, ನಾವು ಆ ಫಾಲ್ಸ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅಡಿಮಲಿ ಹೋಗಿ ಆಮೇಲೆ ಇಡುಕ್ಕಿಗೆ ಹೋಗ್ತೀವಿ. ಇಡುಕ್ಕಿಗೆ ಹಂಗೂ ಹೋಗ್ಬೋದು, ಅರೌಂಡ್ ಒಂದು 15-18 ಕಿಲೋಮೀಟರ್ಸ್ನೇ ಎಕ್ಸ್ಟ್ರಾ ಆಗುತ್ತೆ. ನೈಟ್ ಟೈಮಲ್ಲಂತೂ ಈ ಕಂಪ್ಲೀಟ್ ಏನಿದೆ ಈ ಜಾಗ, ಲೈಟಿಂಗಲ್ಲಿ ಸಕ್ಕದಾಗಿ ಕಾಣುತ್ತೆ. ಈ ಲೆಫ್ಟ್ ಸೈಡಲ್ಲಿ ವ್ಯೂಸ್ ಏನು ಕಾಣಿಸ್ತಾ ಇದೆ ನಿಮಗೆ, ಆ ಒಂದು ರೆಸಾರ್ಟ್ಗಳು ಏನಿದೆ ಎಲ್ಲ ಲೈಟ್ ಆನ್ ಮಾಡಿರ್ತಾರಲ್ಲ, ಫುಲ್ಲು ಸಕ್ಕದಾಗಿ ಕಾಣತ್ತೆ ಮಾತ್ರ ಲೈಟಿಂಗು. ಸೊ ನಿಮಗೆ ಈ ಫಾಲ್ಸು ಆಲ್ಮೋಸ್ಟ್ ಒಂದು 21 ಕಿಲೋಮೀಟರ್ಸ್ನೇ ಆಗುತ್ತೆ ಮುನ್ನಾರಿಂದ, ಮುನ್ನಾರ್ ಟೌನಿಂದ 21 ಕಿಲೋಮೀಟರ್ಸ್ನೇ ಆಗುತ್ತೆ ಅಷ್ಟೇ ಫಾಲ್ಸು. ಈಗ ಎಷ್ಟು ವಾಟರ್ ಇದೆಯೋ ಗೊತ್ತಿಲ್ಲ, ಬಟ್ ವಾಟರ್ ಟೈಮಲ್ಲಿ ಆ ಫಾಲ್ಸು ತುಂಬಾ ಸಖತ್ತಾಗಿ ಕಾಣುತ್ತೆ. ಅದು ಡ್ರೋನ್ ವ್ಯೂ ಅಂತೂ ಇನ್ನೂ ಸೂಪರಾಗಿ ಕಾಣುತ್ತೆ, ಬಿಕಾಸ್ ಅದು ಸಿಟಿ ಮಧ್ಯದಲ್ಲಿದೆ, ಸಖತ್ ದೊಡ್ಡದಿದೆ ಫಾಲ್ಸು, ಒಂದೇ ಸ್ಟ್ರೈಟ್ ಲೈನ್ ಥರ ಇದೆ, ಸಿಟಿ ಮಧ್ಯದಲ್ಲಿದೆ. ಸೊ 21 ಕಿಲೋಮೀಟರ್ಸ್ಗೆ ನಮ್ಗೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಏನೋ ಬೇಕು ಇಲ್ಲಿಂದ, ಫುಲ್ ಘಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಫಾಸ್ಟಾಗಿ ಹೋಗೋ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ. ರೂಟು ಆ ಥರ ಇದೆ, ಸಖತ್ತಾಗಿದೆ ಮಾತ್ರ. ಇಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಬೇರೆ ಐತೆ ನೋಡಿ, ನಿಮ್ಗೆ ಇಲ್ಲಿ ಏನು ಕಾಣ್ತಿದೆ, ರಾತ್ರಿ ಹೊತ್ತಂತೂ ಫುಲ್ ಅಲ್ಲೆಲ್ಲ ಲೈಟ್ ಆನ್ ಮಾಡಿರ್ತಾರೆ, ಸಖತ್ತಾಗಿ ಕಾಣುತ್ತೆ ಮಾತ್ರ ಈ ವ್ಯೂಗಳು ನೋಡಿ. ಅಲ್ಲಿ ನಿಮಗೊಂದು ಏರ್ ಬಲೂನ್ ತರ ಏರ್ ಬಲೂನ್ ಕಾಣ್ತಾ ಇದೆ, ಅದು ಇದೆ ಅನ್ಕೋತೀನಿ ಎಲ್ಲ. ಅಲ್ಲಿ ಬೆಂಕಿನೂ ಕಾಣ್ತಾ ಇತ್ತು ನೋಡೋಣ, ಚೂರು ಚೂರ ಕಾಣಿಸ್ತಾ ಐತಾ. ಒಳ್ಳೆ ವ್ಯೂ ಇಲ್ಲಿಂದ. ಸೊ ಈ ಕಂಪ್ಲೀಟ್ ಸಿಟಿ ಇಲ್ಲೇನಿದೆ, ಇಲ್ಲಿ ರಾತ್ರಿ ಹೊತ್ತಂತೂ ಒಳ್ಳೆ ವ್ಯೂ. ಫುಲ್ ಲೈಟ್ ಆನ್ ಮಾಡಿದಾಗ ಏರ್ ಬಲೂನ್ ಬಗ್ಗೆ ನನಗೂ ಗೊತ್ತಿರಲ್ಲ, ನಾನು ಈಗ ನೋಡಿನೇ ಗೊತ್ತಾಗಿದ್ದು, ಅದಕ್ಕೆ ಹೋಗೋಕ್ಕೆ ರೂಟು ಗೊತ್ತಿಲ್ಲ ಯಾವ ಕಡೆಯಿಂದ ಅಂತ. ಸೊ ಫಾಲ್ಸ್ಗಿನ್ನ 12 ಕಿಲೋಮೀಟರ್ ಏನೋ ಐತೆ, ಆ ಫಾಲ್ಸ್ ಹೆಸರು ನೂಲ್ ಪರ ವಾಟರ್ ಫಾಲ್ಸ್ ಅಂತ. ಅದು ಏನೋ ಈ ಊರದು ಹೆಸರುಗಳಾಗಲಿ ಏನಾಗಲಿ ಸರಿಯಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಆವಾಗಲೇ ಹೇಳಲಿಲ್ಲ. ಈಗ ನೋಡಿದೆ ಫಾಲ್ಸ್ ಹೆಸರು ಏನು ಅಂತ, ನೂಲ್ ಪರ ವಾಟರ್ ಫಾಲ್ಸ್. ಮೇಲ್ಗಡೆ ವ್ಯೂ ನೋಡ್ರಿ ಆ ಬೆಟ್ಟದ್ದು. ಸೊ ಫ್ರೆಂಡ್ಸ್, ಇಲ್ಲಿ ಆನ್ ದಿ ವೇ ಹೋಗ್ತಾ ಇಲ್ಲೊಂದು ಬ್ರಿಡ್ಜ್ ಇದೆ, ಕಳ್ಳರ್ ಬ್ರಿಡ್ಜ್ ಅಂತೆ ನೋಡಿ. ಫಾಲ್ಸ್ ಸಾಕದಾಗೈತೆ ಫುಲ್ ಅಲ್ಲಿ ಮೇಲಿಂದ. ಇಲ್ಲೆಲ್ಲ ಒಳಗೆ ಡಿವಿಯೇಷನ್ ತೊಗೊಂಡ್ವಿ, ಅಲ್ಲಿಗೆ ಹೋಗೋಕ್ಕೆ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹೋಗಿ. ಅಣ್ಣ, ನೂರ್ ಪರ ವಾಟರ್ ಫಾಲ್ಸ್ ಬರೋ, ಇಲ್ಲಿರೋರಿಗೆ ಗೊತ್ತಿಲ್ವ, ನಾವೇ ಹುಡ್ಕೊ ಬರ್ಬೇಕಾ? ಫ್ರೆಂಡ್ಸ್, ಈ ಡೌನ್ ನೋಡಿ ಹೆಂಗಿದೆ, ಹೆವಿ ಆಗಿದೆ. ಇಲ್ಲಿಗೆ ಸ್ಟಾಪ್ ಆಗೋಯ್ತು, ಸಿಟಿ ನೋಡಿ ಇದೇ ಇರಬೇಕು, ಇಲ್ಲಿಂದ ಸ್ಟಾರ್ಟ್ ಇರ್ಬೇಕು ನೋಡಿ, ಇಲ್ಲಿ ನೋಡಿಲ್ಲೇ. ಸೊ ಫ್ರೆಂಡ್ಸ್ ನೋಡಿ, ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟು,
ಈಗ ಇಲ್ಲಿಂದ ಫುಲ್ ಆ ಸಿಟಿ ಮಧ್ಯದಲ್ಲಿ ಹರಿಯುತ್ತೆ ಅನ್ಕೋತೀವಿ. ಇನ್ನ ಕೆಳಗೆ ಹೋಗ್ಬೇಕು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇರ್ಬೇಕು ಮೋಸ್ಟ್ಲಿ ನೋಡಿ. ಅದೇ ಅಡಿಮಲೆ ಸಿಟಿ, ಅದೇ ಸಿಟಿ ಇರ್ಬೇಕು ಅಡಿಮಲೆ ನೋಡಿ. ಫಾಲ್ಸ್ ಅಲ್ಲಿ ಮಧ್ಯದಲ್ಲಿ ಹರಿಯುತ್ತೆ, ಫುಲ್ ಕಂಪ್ಲೀಟ್ ಸಿಟಿ ನೋಡಿ, ಏನು ಸಗದ ಕಾಣ್ತೈತೆ. ಆ ಕಡೆ ಫುಲ್ಲು ಬೆಟ್ಟ, ಆ ಬೆಟ್ಟದ ಮಧ್ಯದಲ್ಲಿ ಈ ಸಿಟಿ ಐತೆ. ಹೋಣ ಬನ್ನಿ, ಇನ್ನ ಕೆಳಗಡೆ ವ್ಯೂ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಹೋಗಿ ನೋಡೋಣ. ಇದು ಟಾಪ್ ವ್ಯೂ. ರಾತ್ರಿ ಎಲ್ಲ ಫುಲ್ಲು ಮಳೆ ಬಂದೈತೆ, ಇವತ್ತು ಬಿಸಿಲು ಅಬ್ಬೆ ಹೊಡಿತಾ ಐತೆ ಫುಲ್ಲು. ಈ ರೂಟ್ ಮಾತ್ರ ಸಕ್ಕದಾಗೈತೆ, ಫುಲ್ಲು ಡೌನು. ಏಯ್ ಫಸ್ಟ್ ಗೇರಲ್ಲಿ ಮೂವ್ ಮಾಡ, ರೈಟಿಗೆ ಬಾರ, ಫುಲ್ಲು ಫುಲ್ ರೈಟಿಗೆ ಬಾ, ಫಸ್ಟ್ ಗೇರಲ್ಲೇ ಹೋಗು. ಸಕ್ಕದಾಗೈತೆ, ಒಳ್ಳೆ ಮಜಾ ಬರ್ತೈತೆ ರೈಡ್ ಮಾಡೋಕ್ಕೆ ಮಾತ್ರ. ಇಲ್ಲಿ ಡೌನು ಫುಲ್ಲು ಡೌನು, ನಿಮಗೆ ಗೋಪುರಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ನಮಗಂತೂ ಫುಲ್ಲು ಡೌನ್ ಇದೆ. ಹ್ಞೂ ಇಲ್ಲಿದೆ ನೋಡಿ ಫಾಲ್ಸ್, ಬಾರ ಇಲ್ಲಿ ಯೂಟರ್ನ್ ತಗೋ. ಈ ಅಪ್ಪಲ್ಲಿ ಯೂಟರ್ನ್ ತಗೊಳೋದಿದೆಯಲ್ಲ, ಹೆವಿ ಹಿಂಸೆ. ಇಲ್ಲಿದೆ ರೂಟ್ ಅಲ್ಲಿ ಹೋಗೋಕೆ. ಏನು ಸೂಪರ್ ಆಗಿದೆ ನೋಡಿ, ಫುಲ್ ಟಾಪು. ನಾನು ನಿಮ್ಗೆ ಅಲ್ಲಿ ತೋರಿಸಿದ್ದು ಆ ಬೆಟ್ಟದ ಮೇಲೆ, ಈಗ ಅಲ್ಲಿಂದ ನೋಡಿ ಇಷ್ಟು ಫಾಲ್ಸು ಇಷ್ಟು ಉದ್ದಕ್ಕೆ, ಮತ್ತು ಹಿಂಗೆ ಡೌನು. ಸಿಟಿ ಮಧ್ಯದಲ್ಲಿ ಫುಲ್ಲು ಡ್ರೋನ್ ಇದ್ರೆ ಮಾತ್ರ ನಿಮ್ಗೆ ಇದು ಒಳ್ಳೆ ವ್ಯೂ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗೈತೆ ಫಾಲ್ಸು ಅಂತ, ಫುಲ್ಲು ನೋಡಿ ನಿಮಗೆ ಅಲ್ಲಿ ಟಾಪಿಂದ ಬೀಳ್ತಾ ಇರೋದು, ಅಷ್ಟು ಟಾಪಿಂದ ಬೀಳ್ತಾ ಇದೆ. ಇದು ಫುಲ್ಲು ಕಂಪ್ಲೀಟ್ ಏನಿದೆ ನಿಮಗೆ, ಇದು ಸಿಟಿ ಮಧ್ಯದಲ್ಲಿದೆ ಅಡಿಮೇಲಿನ ಸಿಟಿ. ಇದು ಏನು ಸಿ ಕಂಪ್ಲೀಟ್ ಸಿಟಿ ಇದೆ, ಈ ಮಧ್ಯದಲ್ಲಿ ನಿಮಗೆ ವಾಟರ್ ಇದು ಫ್ಲೋ ಆಗೋದು. ಇಲ್ಲಿರೋರ್ಗಂತೂ ಸಕ್ಕದಾಗಿದೆ, ಚೆನ್ನಾಗಿದೆ ಒಂಥರ ಫಾಲ್ಸ್. ಕಾರೊಂದು ಬೇರೆ ಬಂದ ಈ ಚಿಕ್ಕ ಜಾಗದಲ್ಲಿ, ಗಾಡಿ ಸೈಡಿಗೆ ಹಾಕ್ಬಿಡೋಣ ಅವನು. ಹಾಂ ನಮ್ಮ ತಾಯಣಿಗೆ ಅರ್ಥ ಆಗಲಿಲ್ಲ, ಮೋಸ್ಟ್ಲಿ ಅಲ್ಲಿ ನಿಲ್ಲಿಸಿ ಇಲ್ಲಿದ್ರೆ ಬೀಳ್ತೀರಾ ಅಂತ. ಸೊ ಫ್ರೆಂಡ್ಸ್ ಇಲ್ಲಿಂದ ಓಡ್ತಾ ಇದ್ದೀವಿ ಈ ಫಾಲ್ಸಿಂದ. ಸೊ ಇದು ವ್ಯೂ ಇಲ್ಲಿಂದನೇ ಅನ್ಕೋತೀನಿ ಮೇಜರು. ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ರೈನಿ ಸೀಸನಲ್ಲಿ ಮೋಸ್ಟ್ಲಿ ಇನ್ನೂ ಜಾಸ್ತಿ ನೀರಿರುತ್ತೆ ಅನ್ಕೋತೀನಿ. ಇನ್ನು ಕೆಳಗೆ ನಾನು ವ್ಯೂ ಪಾಯಿಂಟ್ ಇತ್ತು ಅಂದರೆ ನಿಮ್ಗೆ ತೋರಿಸ್ತೀನಿ. ಫುಲ್ಲು ಟಾಪ್ ವ್ಯೂ, ಇಷ್ಟೇನ ವ್ಯೂ ಏನು ಗೊತ್ತಿಲ್ಲ ನನಗೆ. ಈ ಸಿಟಿಯವರಂತೂ ಪುಣ್ಯ ಮಾಡೋರು, ಆರಾಮಾಗಿ ಬೆಳಗ್ಗೆ ಎದ್ದು ಹೋಗಿ ಫಾಲ್ಸಲ್ಲಿ ಆಡೋ, ಸ್ನಾನ ಮಾಡು, ಮನೇಲಿ ನೀರು ವೇಸ್ಟ್ ಮಾಡೋದೇ ಬೇಡ. ಇಲ್ಲಿ ಅಕ್ಕಪಕ್ಕ ಫಾಲ್ಸ್ ಪಕ್ಕಪಕ್ಕ ಮನೆ ಇರೋರು, ಸಿಟಿ ಒಳಗೆ ಎಂಟ್ರ್ ಆದ್ವಿ. ಸೊ ಫಾಲ್ಸ್ ವ್ಯೂ ಪಾಯಿಂಟು ಅಲ್ಲಿಗೆ ಎಂಡ್ ಆಯಿತು. ಸೊ ಮತ್ತಿನ್ಯಾವುದು ವ್ಯೂ ಇರಲಿಲ್ಲ, ಮುಂದೆ ಬಂದರೆ ಡೈರೆಕ್ಟ್ ಸಿಟಿಗೆ ಎಂಟ್ರ್ ಆಗೋದ್ವಿ. ಫಾಲ್ಸು ಮಳೆಗಾಲದಲ್ಲಿ ಇನ್ನೂ ಸಕ್ಕದಾಗಿರುತ್ತೆ. ಈಗ ನೀರೆಲ್ಲ ಅಷ್ಟೇನು ಇರಲಿಲ್ಲ, ನೀರು ಸ್ವಲ್ಪ ಕಡಿಮೆನೇ ಇತ್ತು, ಅದರಿಂದ ಆ ರೇಂಜ್ಗೆಲ್ಲ ಏನು ಫೀಲ್ ಬರಲಿಲ್ಲ, ಬಟ್ ಚೆನ್ನಾಗಿತ್ತು ಒಂಥರ. ಸೊ ನಿಮಗೆ ಫಾಲ್ಸ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟು ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.